ಹಾಂ ಸರ್, ಇದು ಮಿಡಲ್ ವರ್ಷನ್ ಸರ್ ಇದು? ಹಾಂ ಇದು ನೋಡಿ ಸರ್, ಇದೆಲ್ಲ ಮಿಡಲ್ ವರ್ಷನ್. ಇದೆಲ್ಲ ನೋಡಿ, ಒಂದೊಂದು 2 ಫೀಟು 2.5 ಫೀಟು ಎಷ್ಟು ಮಿಂಚುತ್ತೆ ಸರ್ ನೋಡಿ, ಶೈನಿಂಗ್ ಹೆಂಗಿದೆ ನೋಡಿ ಸರ್. ಹೌದು ಸರ್. ಸರ್ ಈಗ ಇದು ಯಾಕೆಪ್ಪ ಶೈನಿಂಗು ಅಂತಂದ್ರೆ, ಇದು ಕಂಪ್ಲೀಟ್ಲಿ ಎಲ್ಲ ಬಯೋ ಫರ್ಟಿಲೈಸರಲ್ಲಿ ನಾವು ಇದನ್ನ ಮಾಡಿರ್ತೀವಿ. ಯಾವುದೇ ರೀತಿ ಯೂರಿಯಾ ಮತ್ತೆ ಕಾಂಪ್ಲೆಕ್ಸು ಆ ಥರದ್ ಯಾವುದು ನಾವು ಹಾಕೋದಿಲ್ಲ ಬೆಳವಣಿಗೆಗೆ. ಇದು ಕಂಪ್ಲೀಟ್ಲಿ ನಾವೇನ್ ಮಾಡಿ ಸಾವಯವದಲ್ಲೇ ನಾವು ಬೆಳೆಸಿರ್ತೀವಿ. ಹಂಗಾಗ್ಬಿಟ್ಟು ಒಳ್ಳೆ ಗ್ರೋತಿಂಗು ಬರುತ್ತೆ. ನಾವು ತಗೊಂಡೋಗಿ ಈ ತರದ್ ಕೊಟ್ರು ಒಳ್ಳೆ ಗ್ರೋತ್ 100%. ಈಗ ಇದು ಹಚ್ಚಕ್ಕೆ ಯೋಗ್ಯವಾದ ಗಿಡ ಅನ್ನ ಸರಿಗೆ ಸಸಿ ಇದು ಸರ್? ಇಲ್ಲ, ಇದು ಇದು ಮಿಡಲ್ ವರ್ಷನ್. ಇದು ಮಿಡಲ್ ವರ್ಷನ್ ಇಲ್ಲ, ಇದು ಅಷ್ಟೊಂದಿದಿಲ್ಲ, ಸ್ವಲ್ಪ ಬೇಕು. ಇದು ಆಲ್ರೆಡಿ ಇದೊಂದು 4 months ಕಂಪ್ಲೀಟ್ ಆಗಿದೆ. ಇನ್ನ ಒಂದು 4 months ಆದ್ರೆ ಇದು ಒಳ್ಳೆ ಸೂಟೇಬಲ್ ಆಗುತ್ತೆ. ನಾವು ಇದನ್ನ ಕೇಳಿದ್ರು ಕೊಡೋದಿಲ್ಲ, ಯಾಕೆ ಅಂತಂದ್ರೆ ಅವ್ರಿಗೆ ಬೆಳವಣಿಗೆ ಬೇಗ ಬರಬೇಕು, ಚೆನ್ನಾಗಿ ಅವ್ರಿಗೆ ಗ್ರೋತ್ ಚೆನ್ನಾಗಿ ಬರಬೇಕು, ಲೇಟ್ ಆಗಬಾರ್ದು. ಅದರಿಂದ ಅವ್ರಿಗೆ ತಗೊಂಡೋದ್ಮೇಲೆ ಬೆಳೆ ಬೇಗ ಬರಬೇಕು, ಅದರಿಂದ ಅವ್ರಿಗೆ ನಾವು ಯೋಗ್ಯವಾದ ನಾವು ಕೊಡ್ತೀವಿ. ಇನ್ನ ಬೇರೆ ನಾವು ಅದನ್ನ ತೋರಿಸ್ತೀನಿ, ಬನ್ನಿ. ಒಂದೊಂದು ಪ್ಲಾಟ್ ಇದೆ ಸರ್ ಇದು ನಿಮ್ದು, ಅದು ಸಸಿ ಮಾಡೋದು ಮತ್ತಿದು ಮಿಡಲ್ ವರ್ಷನ ಮತ್ತೆ ಹಿಂಗೆ. ಹೌದು ಸರ್, ಸ್ಟೆಪ್ ಬೈ ಸ್ಟೆಪ್ ಇದೆ. ಬನ್ನಿ ಒಂದು ಬನ್ನಿ ನೋಡಿ. ಇದು ನಾವು ಓ ಇದೆ ಸರ್, ಕ್ಲೀನಾಗಿ ಸ್ಟೆಮ್ ಸಮೇತ ಇಟ್ಬಿಡಿ ಸರ್. ಕ್ವಾಲಿಟಿ ನಾನು ಅದನ್ನ ನೋಡ್ಕೊಂಡು ತೋರಿಸ್ತೀನಿ. ಇದು ಎಷ್ಟು ತಿಂಗಳು ಸರ್ ಇದು? ಸರ್ ಇದು ಆಲ್ರೆಡಿ 8 months 9 months ಆ ಥರ 8 months ಮೇಲೆ ಆಗಿದೆ. 8 months ಆಗಿದೆ ಸರ್? ಎಷ್ಟು ಮಂತ್ ಎಷ್ಟು ಹೈಟ್ ಆಗಿದೆ ಸರ್ ಇದು ನೋಡಿ, ಎಷ್ಟು ತುಂಬ ಹೈಟ್ ಆಗಿದೆ. ಓಕೆ ಸರ್, ಓಕೆ. ಈಗ ಇದನ್ನ ಹಚ್ಬೋದು? ಹೋಗಿ ಇದನ್ನ ಹಚ್ಬೋದು. ನಾವು ಈ ಥರದ್ದ ಇದನ್ನ ಕಟ್ ಮಾಡಿ ಇಷ್ಟಕ್ಕೆ ಕಟ್ ಮಾಡಿ ಕೊಡ್ತೀವಿ. 2.5 feet ಸೊಪ್ಪು ತೆಗ್ದಾಕಿ ಕೊಡ್ತೀವಿ. ಅದು ಗಾಳಿಗೆ ಹಳ್ಳೆ ಹರಡೋದಿಲ್ಲ, ನಾಟಿ ಮಾಡಿದಾಗ ಚೆನ್ನಾಗಿ ಸಿಗರ್ಕೊಂಡು. ಓಕೆ, 2.5 feet ಕಟ್ ಮಾಡ್ತೀರಿ ಕೆಳಗಡೆಯಿಂದ? ಕೆಳಗಡೆಯಿಂದ 2.5 feet ಕಟ್ ಮಾಡಿದ್ರೆ ಅಲ್ಲಿಂದ ಚಿಗುರ್ಕೊಂಡು ಬೇಗ ಬರುತ್ತೆ. ಚಿಗುರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಕಡ್ಡಿ ಕೊಡ್ತೀರಾ ಏನು ಮತ್ತೆ ಹಳೆ ಬೇರು? ಇದನ್ನ ಪೂರ್ತಿ ಕೊಡ್ತೀವಿ. ಒಂದ್ ಜಸ್ಟ್ ಆಗ ಒಂದ್ ಎಕ್ಸಾಂಪಲ್ ತೋರಿಸಿದೆ. ಓಕೆ, ಇದೇ ತರ ಕೊಡ್ತೀರಿ ಸರ್? ಈ ತರ ಈ ತರ ಇರುತ್ತೆ. ಇದು ಅತಿ ಅದ್ಭುತವಾಗಿ ಬೇರ್ ನೋಡಿ ಯಾವ ತರ ಇದೆ, ತರ ಇರುತ್ತೆ. ಇದನ್ನ ಇಷ್ಟಕ್ಕೆ ನಾವು ಕಟ್ ಮಾಡಿಬಿಟ್ಟು ಇದನ್ನ ಇಲ್ಲೇ ತೆಗ್ದಾಕಿ ಇದನ್ನ ಮಾತ್ರ ಕೊಡ್ತೀರ? ಇದನ್ನ ನಾಟಿ ಮಾಡ್ಕೊಂಡ್ಬಿಟ್ರೆ ಸಾಕು, 3 ತಿಂಗಳೊಳಗಡೆ ಅವ್ರಿಗೆ ಸೊಪ್ಪು ಇದೇ ತರ ಸೊಪ್ಪು ಬಂದ್ಬಿಡುತ್ತೆ. ರೇಷ್ಮೆ ಹುಳುಗಳು 100% ಗ್ಯಾರಂಟಿ ನಾನು ಕೊಡ್ತೀನಿ. ನೋಡಿ ಈ ತರ ಬರುತ್ತೆ, ಇದೆಲ್ಲ ನೋಡಿ ಸರ್ ಇದೇ ತರ ಇದೆ. ಸುಮಾರು 1,00,000 ಗಟ್ಟಲೆ ಇದೆ. ಬೇರೆಯವ್ರು ಯಾರು ಈ ತರ ನಿಮ್ಗೆ ಟ್ರೈನಿಂಗ್ ಆಗ್ಲಿ ಮತ್ತೊಂದಾಗ್ಲಿ ಯಾರು ಕೊಡೋದಿಲ್ಲ. ದುಡ್ಡುಗೋಸ್ಕರ ಸಾಕಷ್ಟು ಜನ ನರ್ಸರಿ ಮಾರೋರೆಲ್ಲ ಬಂದ್ರೆ ಸಾಕು, ಯಾವ್ದು ಚಿಕ್ಕ ಚಿಕ್ಕದೆ ಕೊಟ್ಬಿಡ್ತಾರೆ, ಸ್ವಲ್ಪ ಬೇರಿದೆ ಸ್ವಲ್ಪ ಬೇರಿದ್ರೆ ಅಲ್ಲ. ಇದು ಸ್ಟೆಮ್ ಬಲ್ತಿರ್ಬೇಕು, ಈ ಸ್ಟೆಮ್ ವೈಟ್ ಇರ್ಬೇಕು. ಈ ವೈಟ್ ಇದ್ರೆ ಈ ಮುಗುಲಲ್ಲಿ ಬೇಗ ಚಿಗುರು ಬರುತ್ತೆ, ಚೆನ್ನಾಗಿ ಚಿಗುರು ಬರುತ್ತೆ, ಒಣಗೋಗೋದಿಲ್ಲ. ವೈಟ್ ಇರ್ಬೇಕು, ಈ ತರ ಇರ್ಬೇಕು, ಈ ತರ ಇರ್ಬೇಕು ಅಂದ್ರೆ ಚೆನ್ನಾಗಿರುತ್ತೆ. 100% ಇದು ಸೂಟೇಬಲ್. ನಿಮ್ಗೆ ಚಿಕ್ಕ ಚಿಕ್ಕದ್ರಿಂದ ಎಲ್ಲಾ ಸ್ಟೇಜ್ ಅನ್ನು ತೋರಿಸ್ಕೊಂಡ್ಬಂದೆ. ಇದು ನಾಟಿ ಮಾಡೋ ಸ್ಟೇಜ್. ಇದು ಒಂದು ಸಸಿಗೆ ಎಷ್ಟು ಬೀಳುತ್ತೆ ಸರ್ ನಿಮ್ ಕಡೆ? ಸರ್ ನಮ್ಮ ಕಡೆ ನೋಡ್ರಿ ಸರ್, ಒಂದು ಸ್ವಲ್ಪ ಈ ತರ ಇರೋದೆಲ್ಲ ನಮಗೂ ಒಂದು 5 rupees ಒಂದು ಸಸಿಗೆ ನಾವು ಚಾರ್ಜ್ ಮಾಡ್ತೀವಿ. ನಿಮ್ಗೆ ಏನಿಲ್ಲ ಅಂತಂದ್ರೆ, ನಾವು 1 ಎಕರೆಗೆ ನೀವು 4,000 ತಗೊಂಡೋಗಿದ್ದೀರಾ ಅಂತಂದ್ರೆ 1 ಎಕರೆಯಲ್ಲಿ 20,000 ವರೆಗೂ ನಿಮ್ಗೆ ಎಕ್ಸ್ಪೆನ್ಸಸ್ ಬರುತ್ತೆ. ನಿಮಗೆ 3 ತಿಂಗಳಲ್ಲಿ ಆರಾಮ್ಸಾಗಿ ನೀವು ಒಂದು ರೇಷ್ಮೆ ಮೊಟ್ಟೆ ಇಟ್ಟಿದ್ರಂದ್ರೆ 50,000 ಆರಾಮಾಗಿ ಸಂಪಾದನೆ ಮಾಡ್ಬೋದು. ಆರಾಮ 3 ತಿಂಗಳಲ್ಲೇ ಮಾಡ್ಬೋದು. ಒಂದು ಎಕರೆಗೆ ಬಹಳ ಅದ್ಭುತವಾಗಿ. ಮತ್ತೆ ಹಚ್ಚಕ್ಕೂ ಸತೆ ಗೋರ್ಮೆಂಟ್ ಅವ್ರು ದುಡ್ಡು ಕೊಡ್ತಾರ ಅದಲ್ರಿ ಸರ್? ಮತ್ತೆ ಏನಪ್ಪ ಅಂದ್ರೆ ಶೆಡ್ಗೆ ಗೋರ್ಮೆಂಟ್ ಕಡೆ ಸಬ್ಸಿಡಿ ಇದೆ, ಸಬ್ಸಿಡಿ ಸಿಗುತ್ತೆ. ಸಬ್ಸಿಡಿ ಸಿಗುತ್ತೆ. ನಾನು ಇವಾಗ ಹೇಳ್ತಾ ಇರೋದೆಲ್ಲ ಲೋನ್ ಸಬ್ಸಿಡಿ ಸರ್. ಹೌದೌದು, ಅವ್ರವ್ರಿಗೆ ಅದೇನು ಮತ್ತೆ ರಿಟರ್ನ್ ರೀಫಂಡ್ ಮಾಡ್ಬೇಕಂತ ಅವಶ್ಯಕತೆ ಅವಶ್ಯಕತೆ ಇಲ್ಲ.
ಪಂಚಾಯತಿ ಕಡೆಯಿಂದನೇ ಪಿಡಿಒಗಳಿಗೆ ಇನ್ಫಾರ್ಮ್ ಮಾಡಿದ್ರೆ ಈ ತರ ಬಂದು ಫೋಟೋ ತಗೊಂಡ್ ನಾವು ನಾಟಿ ಮಾಡಿದೀವಿ, ಈ ತರ ನಾಟಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ತೋರಿಸಿ ಫೋಟೋ ಹೊಡೆದು ಕಳಿಸಿದ್ರೆ ಪಿಡಿಒಗೆ ಅಪ್ಲೈ ಮಾಡಿಬಿಟ್ರೆ ಅಲ್ಲಿ ಅವ್ರಿಗೆ ದುಡ್ಡು ಸ್ಯಾಂಕ್ಷನ್ ಆಗುತ್ತೆ, ಅವ್ರ ಅಕೌಂಟ್ಗೆ ಬಂದ್ಬಿಡುತ್ತೆ. ಸರ್ ಈಗ ಆಯ್ತು ಸರ್, ಒಂದ್ ಎಕರೆಗೆ ನಿಮ್ ಕಡೆಯಿಂದ ತಗೊಂಡೋಗ್ತಾರೆ, ಒಂದ್ 20,000 ರೂಪಾಯಿ ಖರ್ಚು ಬರುತ್ತೆ ಸರ್ ಅವ್ರಿಗೆ ಅಲ್ವಾ? ಈಗ ಹಚ್ಕೋಬೇಕಾದ್ರೆ ಎಷ್ಟು ಬರ್ಬೋದು ಸರ್ ನಿಮ್ಮೊಂದು? ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಲ್ವಾ, ಆಗ ನನಗ ಅಂದ ಒಂದು ಏನಂತಾರಲ್ಲ ಸರ್, ಅದ ಇವಾಗ ಡ್ರಿಪ್ ಆದ್ರೂ ಮಾಡಬಹುದು, ಡ್ರಿಪ್ ಮಾಡ್ದಂಗೆ ಹಂಗೇನಾದ್ರೂ ಆಯಿಸಬಹುದು ನೀರು. ಹೌದಲ್ಲ, ಎರಡ್ ತರನು ಮಾಡ್ಕೋಬಹುದು. ಡ್ರಿಪ್ ಮಾಡಿದ್ರೆ ಪದೇ ಪದೇ ಹೋಗಿ ಆಯಿಸುವಂತ ಕೆಲಸ ಇರಲ್ಲ, ಆರಾಮ್ಸಾಗಿ ಇದನ್ನ ಇದು ಮಾಡ್ಬೋದು. ಒಂದ್ ಎಕರೆಗೆ ಒಂದು 5 ಜನ ಗಂಡಾಳ ಹಾಕ್ಬಿಟ್ರೆ ಸಾಕು, ಎಲ್ಲ ನಾಟಿ ಮಾಡ್ಬೋದು. ಎಷ್ಟು ಖರ್ಚು ಬರ್ಬೋದು ಸರ್ ಅದು ಅಂದಾಜು? ಸರ್ ಒಂದು ಎಲ್ಲ ನಾಟಿ ಮಾಡ್ಸೋದಕ್ಕೆ ಅವ್ರು ಏನು ಎಲ್ಲ ಜಮೀನ್ ರೆಡಿ ಇತ್ತು ಅಂತಂದ್ರೆ ಈ ನಾಟಿ ಮಾಡ್ಸೋದಕ್ಕೆ ಏನು ಒಂದ್ 2,000-3,000 ರೂಪಾಯಿ ಖರ್ಚು ಬರ್ಬೋದು. ಬರ್ಬೋದಲ್ಲ ಸರ್? ಇದೇನ್ ಗೊತ್ತಾ, ಇದು ಪದೇ ಪದೇ ಎವ್ರಿ ಇಯರ್ ಹಾಕಂಗಿಲ್ಲ, ಒಂದ್ಸಲ ಹಾಕ್ಬಿಟ್ರೆ ಸಾಕು 20 ವರ್ಷ ಆಗ್ಲಿ 30 ವರ್ಷ ಆಗ್ಲಿ ಅವ್ರ ಲೈಫ್ ಇರೋವರ್ಗುನು ಇದು ರೇಷ್ಮೆ ಅನ್ನೋದು. ಇನ್ನು ಬೇರೆ ಯಾವ್ದೇ ಒಂದು ಬೆಳೆ ಇಡ್ಲಿ ಮತ್ತೆ ಕ್ರಾಪ್ ಎಲ್ಲ ತೆಗೆದಾಕ್ಬೇಕು ಮತ್ತೆ ಇಡ್ಬೇಕು, ಇದ್ರದ್ದು ಆ ಕೆಲಸ ಇಲ್ಲ. ಒಂದ್ಸಲ ಇಟ್ಬಿಟ್ರೆ ಸಾಕು, ಫಸ್ಟ್ ಕ್ಲಾಸ್ ಆಗಿ ಅವರು ಇದನ್ ಮಾಡ್ಕೋಬಹುದು. ಇನ್ನೊಂದು ಸ್ಟ್ಯಾಂಡ್ ಕಟಿಂಗ್ ಅಂತ ಮಾಡ್ಕೋಬಹುದು ನೋಡ್ರಿ, ಸ್ಟ್ಯಾಂಡ್ ಕಟಿಂಗ್ ಕೂಡ ನಾವು ರೆಡಿ ಮಾಡ್ಕೊಡ್ತೀವಿ. ಸ್ಟ್ಯಾಂಡ್ ಕಟಿಂಗ್ ಅಂದ್ರೆ ಹೈಟ್ ಅಲ್ಲಿ ಇದು ಮಾಡ್ಬಿಟ್ಟು ಅದನ್ನ ಕೊಂಬೆ ತರ ಮಾಡ್ಬಿಟ್ರೆ ಆರಾಮ್ಸಾಗೆ ನಾನು ಹೇಳ್ದಂಗೆ ಒಂದ್ ಎಕರೆಗೆ 300-400 ರೇಷ್ಮೆ ಮೊಟ್ಟೆನೆ ರೇಷ್ಮೆ ಹುಳು. ಸ್ಟ್ಯಾಂಡ್ ಅಂದ್ರೆ ಯಾವ್ದು ಸರ್? ಸ್ಟ್ಯಾಂಡ್ ಕಟಿಂಗ್ ಅಂದ್ರೆ ಹೈಟ್ ಕಟಿಂಗ್ ಬರುತ್ತೆ ಮತ್ತೆ ಹಿಂಗ್ ಗುಂಪಾಗಿ ಬರ್ಬಿಡುತ್ತೆ ಇದು ರೇಷ್ಮೆ. ರೇಷ್ಮೆ ಇದೇ ತರ ಹೈಟ್ ಅಲ್ಲಿ ಕಟ್ ಮಾಡ್ಬಿಟ್ಟು ಈ ತರ ಒಂದು ಬಳೆ ಹಾಕ್ಬಿಟ್ಟು ಅದನ್ನ ಫುಲ್ ಹಿಂಗ್ ಕಟ್ಕೊಂತಾ ಹೋದ್ರೆ ರೌಂಡ್ ರೌಂಡ್ ಅಲ್ಲಿ ಕ್ಲೀನ್ ಆಗಿ ಬೆಳೆಯುತ್ತೆ. ಜಸ್ಟ್ ಲೈಕ್ ಈಗ ಡ್ರ್ಯಾಗನ್ ಫ್ರೂಟ್ ಮಾಡಿರ್ತಾರೆ ಆ ತರ ಸರ್? ಆ ತರ ಸರ್, ಹೈಟ್ ಅಲ್ಲಿ ಮಾಡಿದ್ರೆ ಇದು ಆ ತರ ಕೂಡ ಆರಾಮ್ಸಾಗಿ ಅಡ್ಜಸ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಒಂದು ಮೊಟ್ಟೆ ಒಂದು ಗಿಡದಲ್ಲೇ ಆರಾಮ್ಸಾಗಿ ಸಫಿಷಿಯಂಟ್ ಆಗುತ್ತೆ. ಈಗ 4,000 ಏನು ಒಂದು 400 ಗಿಡ ಈ ತರದ್ ನೆಟ್ಟಿದ್ರೆ 400 ಮೊಟ್ಟೆ ಆರಾಮ್ಸಾಗಿ ಮೇಯಿಸ್ಬೋದು. ಆರಾಮ್ಸಾಗಿ ಮೇಯಿಸ್ಬೋದು. ಒಂದು ಗಿಡ ಅದಲ್ಲಿ ಒಂದ್ ಮೊಟ್ಟೆ ರೇಷ್ಮೆ ಮೊಟ್ಟೆ ಮೇಯಿಸ್ಬೋದು. ಆತರ ಆತರ ಕೂಡ ಬಹಳ ಈಲ್ಡ್ ಕೂಡ ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ. ದೂರ ದೂರ ಇರುತ್ತೆ, ಅದನ್ನೆಲ್ಲ 8x8, 10x10 ಹಾಕ್ಬೇಕಾಗುತ್ತೆ. ಆತರ ಮಾಡಿದಾಗ ಅವಾಗ ನಿಮ್ಗೆ ಒಳ್ಳೆ ಈಲ್ಡ್ ಬರುತ್ತೆ. ಒಂದೊಂದು ಗಿಡದಲ್ಲೇ ಒಂದೊಂದು ರೇಷ್ಮೆ ಮೊಟ್ಟೆ. ಪರವಾಗಿಲ್ಲ ಸರ್, ಓಕೆ ಸರ್, ತುಂಬಾ ಧನ್ಯವಾದ ಸರ್ ಈ ರೇಷ್ಮೆ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ. ತುಂಬಾ ಧನ್ಯವಾದ ಸರ್. ಸರ್ ನಮಸ್ಕಾರ, ಈ ಎಲ್ಲ ಫ್ರೆಂಡ್ಸ್ಗೂ ಧನ್ಯವಾದಗಳು. ಈ ವಿ ಕೆ ಅಗ್ರಿ ಯೂಟ್ಯೂಬ್ ಚಾನಲ್ ಅವರು ಇವತ್ತು ಕಷ್ಟಪಟ್ಟು ಇದನ್ನೆಲ್ಲ ಬಂದು ಇದನ್ನು ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ, ನಿಮ್ಗೆ ಹೊಸ ವಿಡಿಯೋಸು ಅಪ್ಲೋಡ್ ಆಗುತ್ತೆ. ನಿಮ್ಗೆ ಏನಾನ ಮಾಹಿತಿ ಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಇರುತ್ತೆ, ನೀವು ತಕ್ಷಣ ಕಾಲ್ ಮಾಡಿದರೆ ನಮ್ಮನ್ನು ಕೂಡ ಭೇಟಿ ಮಾಡ್ಬೋದು, ನಿಮಗೆ ಮಾಹಿತಿ ಕೂಡ ಸಿಗುತ್ತೆ. ಓಕೆ ಸರ್, ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಏಳೇಳು ಜನ್ಮದಲ್ಲು ಕನ್ನಡ ಕುಲವಾಗಿರುವೆ, ಏಳೇಳು ಜನ್ಮದಲ್ಲು ಕನ್ನಡ ಕುಲವಾಗಿರುವೆ.